ಹೆಂಗಸೆ ಗಂಡು ಇವನು ಗಿಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ ಕುರಿಮೀಸೆ ಗಂಡು ಇವನು ಗಿಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ ನಾಲ್ಕು ಜೋಡಿ ಎತ್ತ ಕಟ್ಟಿ ನಾಲ್ಕು ದಿಕ್ಕಿಗೂ ಅಟ್ಟಿ ಅಡಿಗಲ್ಲು ನೆಟ್ಟಿ ನಿಂತ ಕೆಂಪೇಗೌಡ ನಾಲ್ಕು ಜೋಡಿ ಎತ್ತ ಕಟ್ಟಿ ನಾಲ್ಕು ದಿಕ್ಕಿಗೂ ಅಟ್ಟಿ ಅಡಿಗಲ್ಲು ನೆಟ್ಟಿ ನಿಂತ ಕೆಂಪೇಗೌಡ ಕುರಿಮೀಸೆ ಗಂಡು ಇವನು ಗಿಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ ಕಾಡ ಕತ್ತರಿಸಿ ಗಿರಿಯ ಏರುತ ದೊರೆಯು ದಣಿವಿನಿಂದ ಕುಂತ ತತ್ತರಿಸಿ ಪ್ರಪ್ರಥಮವಾಗಿ ಎಲ್ಲ ಸರ್ವಧರ್ಮದ ನಾಯಕ ನಾಡಪ್ರಭು ಕೆಂಪೇಗೌಡ ಅವರ ಜನ್ಮದಿನದ ಹಾಗೂ ಜಯಂತ್ಯುತ್ಸವದ ಆರ್ಥಿಕ ಶುಭಾಶಯಗಳನ್ನ ಸಮಸ್ತ ನಾಡಿನ ಜನತೆಗೆ ತಿಳಿಸ್ತೇನೆ ಹಾಗೂ ಈ ದಿನ ಏನು ನಮ್ಮ ರೈತರ ನಾಯಕ ಮಣ್ಣಿನ ಮಗ ಎಂದೇ ಹೆಸರು ಪಡೆದಿರತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪಜಿಯವರು ಈ ದಿನ ಏನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿಯ ಕೆಂಪೇಗೌಡರ ಪುತ್ಥಳಿಯನ್ನು ಗುದ್ದಲಿ ಪೂಜೆ ನೆರವೇರಿಸುವ ಮುಖಾಂತರ ಹಾಗೂ 23 ಎಕರೆ ಉದ್ಯಾನವನವನ್ನು ನಿರ್ಮಿಸುವ ಮುಖೇನ ಇವತ್ತು ಸಮಸ್ತ ನಾಡಿನ ಜನತೆಗೆ ಒಂದು ವಿಶೇಷವಾದ ಒಂದು ಹರಿದಿನವನ್ನು ವಾದಂತಹ ಶುಭ ಸುದ್ದಿಯನ್ನು ನೀಡಿದರೆ ಅವರಿಗೆ ಕೆಂಪೇಗೌಡ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ಮೊಟ್ಟ ಮೊದಲಿಗೆ ತಿಳಿಸ್ತೇನೆ ಹಾಗೂ ನಮ್ಮ ರೈತ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಸಹ ಅಷ್ಟೇ ಕೆಂಪೇಗೌಡರ ಒಂದು ನಾಯಕತ್ವ ಹಾಗೂ ಅವರ ಒಂದು ಸಿದ್ಧಾಂತದ ಮುಖೇನ ಬಂದಿರತಕ್ಕಂಥವರು ಎನ್ ಆರ್ ರಮೇಶ್ ಅವರು ಅವರ ಸಿದ್ಧಾಂತ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮುನರಾಜಗೌಡರು ಸಹ ಒಂದು ರೈತ ಕುಟುಂಬ ವ್ಯಾಪ್ತಿಯಿಂದ ಬಂದವರು ಹಾಗೂ ನಮ್ಮ ಮಂಡಲಾಧ್ಯಕ್ಷರಾದಂತಹ ಶಂಕರಣ್ಣನವರು ಸಹ ಒಂದು ರೈತ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಈ ದಿನ ಅವರೆಲ್ಲ ಬಂದು ನಮ್ಮ ನಾಡಿನ ಜನತೆಗೆ ಒಂದು ಒಳ್ಳೆಯ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಮುಖಾಂತರ ನನಗೆ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ತಿಳಿಸ್ತೇನೆ ಮೊಟ್ಟ ಮೊದಲಿಗೆ ನಾನು ರೈತ ಮೋರ್ಚಾ ಅಧ್ಯಕ್ಷನಾಗಿ ನೇಮಕ ಮಾಡಿದ ತಕ್ಷಣ ನನಗೆ ರೈತರ ಸಮಸ್ಯೆ ಏನೇ ಇದ್ದರೂ ಸಹ ರಾತ್ರಿ ಆಗಲು ಅವ್ರಿಗೋಸ್ಕರ ದುಡಿಬೇಕನ್ನೋ ಒಂದು ನಿಟ್ಟಿನಲ್ಲಿ ಸರ್ವಸ್ವ ಇದು ಪಣ ತೊಟ್ಟಿದ್ದೇನೆ ಮೊಟ್ಟ ಮೊದಲಿಗೆ ಅವ್ರಿಗೆ ರೈತರು ತಾವು ಬೆಳೆದಂತಹ ಕೃಷಿ ಹಾಗೂ ಬೆಳೆಗಳನ್ನು ಅವರು ಮಾರಾಟ ಮಾಡಲು ಒಂದು ಜಾಗ ಇಲ್ದಿರೋವಂಥ ಪರಿಸ್ಥಿತಿ ಉದ್ಭವ ಆಗಿತ್ತು ಅದನ್ನು ನಮ್ಮ ತಹಸೀಲ್ದಾರಾದಂತಹ ಮಹದೇವಯ್ಯ ಅವರ ಹತ್ರ ಬಳಿತಃ ಚರ್ಚೆ ಮಾಡಿದೆ ಹಾಗೂ ನಮ್ಮ ಪುರಸಭೆಯ ಅಧಿಕಾರಿಗಳಾದಂತಹ ಶ್ರೀನಿವಾಸ ಅವ್ರ ಬಳಿ ಸಹ ಚರ್ಚೆ ಮಾಡಿ ಅವರಿಗೆ ಒಂದು ಜಾಗ ನಿಗದಿಯಾಗಬೇಕು ಅಂತ ಕೇಳಿಕೊಂಡಾಗ ನಮ್ಮ ಚಿಕ್ಕೇರಿ ಅಂಗಳದಲ್ಲಿ ವಾಜಪೇಯಿ ಕ್ರೀಡಾಂಗಣ ಏನಿದೆ ಅದರ ಪಕ್ಕದಲ್ಲಿ ಒಂದು ಕಸ ವಿಲೇವಾರಿ ಮಾಡಿಕೊಂಡಿರ್ತಕ್ಕಂತಹ ಭೂಮಿ ಇತ್ತು ಆ ಭೂಮಿನ ಸುಮಾರು 5 ದಿನಗಳಿಂದ JCB ಯಂತ್ರಗಳನ್ನೇ ಇಟ್ಕೊಂಡು ಅದನ್ನು ಸ್ವಚ್ಛಗೊಳಿಸ್ತಾ ಇದ್ದೇನೆ ಅದು ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡೋ ಮುಖೇನ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಮಾಡ್ತಾ ಇದ್ದೇನೆ ಈ ದಿನ ಏನು ಕೆಂಪೇಗೌಡ ಜಯಂತಿ ಪ್ರಯುಕ್ತ ನಮ್ಮ ರೈತರ ವ್ಯಾಪ್ತಿಯ ಪಾಲಿನ ದೈವ ಕೆಂಪೇಗೌಡರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಕೆರೆ ಕಟ್ಟೆಗಳನ್ನ ಕಟ್ಟಿದಂತಹ ಧೀಮನ್ ನಾಯಕ ಹಾಗೂ ಸರ್ವ ಜನಾಂಗದ ಶಾಂತಿ ಸ್ವರೂಪ ಎಲ್ಲ ಜನಾಂಗ ಜಾತಿ ಭೇದ ಇಲ್ದಿರ ಆ ಕುಂಬಾರಪೇಟೆ ಬಳೆಪೇಟೆ ಗಾಣಿಗರಪೇಟೆ ಅಂತ ಬೆಂಗಳೂರಿನ ವ್ಯಾಪ್ತಿ ಸುಮಾರು ಪೇಟೆಗಳನ್ನು ನಿರ್ಮಿಸಿ ಎಲ್ಲ ಜನಾಂಗಕ್ಕೂ ಸಹ ಅಂಗಡಿ ಮಳಿಗೆಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟಂತಹ ನಾಯಕ ಕೋಟೆ ಕಟ್ಟಲನ್ನು ಕಟ್ಟಿದಂಥ ನಾಯಕ ಅವರು ರೈತ ವ್ಯಾಪ್ತಿಯ ನಾಯಕ ಅಂತ ಭಾವಿಸ್ತಾ ಇವತ್ತು ರೈತರು ತಾವು ಬೆಳೆದಂಥ ಬೆಳೆಗಳನ್ನು ತಂದು ಕೃಷಿ ಮಾರ್ಕೆಟಲ್ಲಿ ನೀಡ್ತಾರೆ ಆ ಕೃಷಿ ಮಾರ್ಕೆಟಲ್ಲಿ ವ್ಯಾಪಾರಸ್ಥರು ಏನು ಮಾಡ್ತಾರೆ ಬಂದಂಥ ವ್ಯಾಪಾರಕ್ಕೆ ಬಂದಂಥ ವ್ಯಕ್ತಿಗಳಿಗೆ ತಾವು ತರಕಾರಿ ಮಾರುವಾಗ ಒಂದು ಮಾಸ್ಕ್ ಆಗಲಿ ಅಥವಾ ಸ್ಯಾನಿಟೈಸರ್ ಆಗಲಿ ಬಳಕೆ ಮಾಡ್ತಾ ಇರುವುದಿಲ್ಲ ಇದು ಕಂಡು ಬಂದ ಇರೋದ್ರಿಂದ ನಾನು ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವ ಅಂಗವಾಗಿ ಅವರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕನ್ನು ವಿತರಣೆ ಮಾಡುವುದರ
ಮುಖಾಂತರ ಅವರಿಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದಿನ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದೆ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಹಾಗೂ ಮುಂದಿನ ದಿನಗಳಲ್ಲಿ ರೈತರ ವಿಚಾರದಲ್ಲಿ ರಾತ್ರಿ ಆಗಲು ಯಾವಾಗಲೇ ಆಗಲಿ ರೈತರು ನನಗೆ ಕರೆ ಮಾಡಿದ ತಕ್ಷಣ ಅವರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಹಾಗೂ ನನಗೆ ಎಲ್ಲ ಪಕ್ಷಭೇದ ಮರೆತು ಎಲ್ಲ ಪಕ್ಷದವರು ಸಹ ರೈತರ ವಿಚಾರದಲ್ಲಿ ನಾನು ಮಾಡ್ತಾ ಇರತಕ್ಕಂತ ಕಾರ್ಯವನ್ನು ನೋಡಿ ಬೆಂಬಲ ಸೂಚಿಸುತ್ತಾ ಇದ್ದಾರೆ ಹಾಗೂ ಇದೇ ಬೆಂಬಲ ಎಲ್ಲ ನಾಯಕರು ಇದೇ ರೀತಿ ನೀಡಬೇಕು ರೈತರ ವಿಚಾರದಲ್ಲಿ ಪಕ್ಷಭೇದ ಯಾರು ಸಹ ಮಾಡಬಾರದು ಯಾರದೇ ಆಗಲಿ ರೈತರ ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡಿದಾಗ ನಾವು ಸಹ ಅವರಿಗೆ ಬೆಂಬಲ ನೀಡುತ್ತೇವೆ ಅಂತ ಎಲ್ಲ ಸರ್ವಧರ್ಮದ ಎಲ್ಲ ಪಕ್ಷಗಳಿದ್ದಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದೇ ಸಹಕಾರ ಯಾವಾಗಲೂ ಸಹ ನೀಡ್ರಿ ಅಂತ ಎಲ್ಲರಿಗೂ ನಾನು ಶುಭಾಶಯಗಳು ತಿಳಿಸ್ತೇನೆ. ಬೆಂಗಳೂರನ್ನು ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರ ಒಂದು 511ನೇ ಜನ್ಮದಿನೋತ್ಸವವನ್ನು ದಿನ ನಮ್ಮ ಪಕ್ಷದ ರೈತ ಮೋರ್ಚಾ ಅಧ್ಯಕ್ಷರಾದಂಥ ತಿಮ್ಮರಾಜು ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಸ್ಯಾನಿಟೈಸರು ಮತ್ತು ಮಾಸ್ಕ್ ಕೊಡೋ ಮುಖಾಂತರ ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳು ಹೇಳ್ತೇನೆ. ನಮ್ಮ ನಾಡಪ್ರಭು ಕೆಂಪೇಗೌಡರು ನಮ್ಮ ದೇಶಕ್ಕೆ ಒಂದು ಮಾದರಿಯಂಥ ಒಂದು ನಗರವನ್ನು ಕಟ್ಟಿ ಇವತ್ತು ಅವರು ಹಾಕಿದ ಅಡಿಪಾಯಿಗಿಂತ ಮುಂಚೂಣಿಯಲ್ಲಿ ಆಚೆ ಬಂದ ಆಚೆ ತಾಲೂಕುಗಳಿಗೆ ಹರಿದು ಬಂದಂಥದ್ದು ಬೆಂಗಳೂರಲ್ಲಿ ನಡೆದಿದೆ. ಈಗ ಬೆಂಗಳೂರು ತುಂಬ ವಿಶೇಷವಾಗಿ ಅವರ ಒಂದು ಆಶೀರ್ವಾದದಿಂದ ಬೆಳೆದಿರೋದ್ರಿಂದ ಇವತ್ತು ಅವರನ್ನು ನಾಡಪ್ರಭು ಕೆಂಪೇಗೌಡರ ಒಂದು ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಕುಲ ಬಾಂಧವರು ಸೇರಿ ಮಾಡಿರ್ತಾರೆ. ಹಾಗೂ ವಿಶೇಷವಾಗಿ ನಮ್ಮ ಘನ ಸರ್ಕಾರ ಇವತ್ತು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಏರ್ಪೋರ್ಟ್ ರೋಡಲ್ಲಿ 108 ಅಡಿ ಪುತ್ತಳಿಗೆಯನ್ನು ಸಹ ಈ ಬೆಂಗಳೂರಿನ ಒಂದು ಬೆಂಗಳೂರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ತಳಿಯನ್ನು ಸಹ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ನಮ್ಮ ಮಂಡಳಿ ವ್ಯಾಪ್ತಿ ಎಲ್ಲ ಕಾರ್ಯಕರ್ತರು ಮತ್ತು ಕುಲ ಬಾಂಧವರಿಂದ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಭಾಗವಹಿಸಿ ಈ ಸ್ಯಾನಿಟೈಸರು ಮತ್ತು ಮಾಸ್ಕನ್ನು ಕೊಡೋಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇಡೀ ನಾಡಿನಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು 510ನೇ ದಿನಾಚರಣೆಯನ್ನು ಮಾಡ್ತಾಯಿದ್ದಾರೆ. ಅದು ಭಾಳ ಸಂತೋಷ. ಆಮೇಲೆ ನಮ್ಮ ಏನು ವಿಮಾನ ನಿಲ್ದಾಣ ಇದೆ, ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಇವತ್ತು ಸನ್ಮಾನ್ಯ ಕೆಂಪೇಗೌಡರ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಎಲ್ಲ ಸರ್ವ ಪಕ್ಷದ ನಾಯಕರು ಸೇರಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕೆಂಪೇಗೌಡರ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಹೆಸರಿಟ್ಟಿದ್ದಾರೆ. ನಾನು ನಾಡಿನ ಸಮಸ್ತ ಜನತೆಯ ಪರವಾಗಿ, ಆನೇಕಲ್ಲಿನ ನಾಗರಿಕ ಮತ್ತು ಸಮಸ್ತ ಜನತಾ ಪರವಾಗಿ ಆ ಒಂದು ಕೆಂಪೇಗೌಡರ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಅವರ ಹೆಸರನ್ನು ಏನಿಟ್ಟಿದ್ದಾರೆ, ಅವರ ಜನ್ಮದಿನ ಆಚರಣೆ ಏನಿದೆ, ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ರೈತರ ಪರವಾಗಿ ನಮ್ಮ ತಿಮ್ಮರಾಜ್ ಅವರು BJP ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರಾಗಿ ನೇಮಕ ಆದಮೇಲೆ ನಮ್ಮ ಏನು ಆನೇಕಲ್ ನಗರದಲ್ಲಿ ASB ಅಂದರೆ ನಮ್ಮ ಹೈಸ್ಕೂಲ್ ಫೀಲ್ಡಲ್ಲಿ ಈ ತರಕಾರಿ ಮಾರೋರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಹಾಗಾಗಿ ಅಲ್ಲಿ ಫೀಲ್ಡ್ ಬೇಕು, ಹಾಗಾಗಿ SSLC ಎಕ್ಸಾಮ್ ನಡೀತಾ ಇದೆ. ಆ ಒಂದು ಕಾರಣಾಂತರದಿಂದ ಸ್ಥಳಾಂತರ ಮಾಡಬೇಕು ಅಂತ ಆದೇಶ ಬಂದಮೇಲೆ ಅಧಿಕಾರಿಗಳದು ಇವತ್ತು ಇಲ್ಲೇನು ನಮ್ಮ ಕ್ರೀಡಾಂಗಣ ಚಿಕ್ಕೇರಿ ಅಂತ ಆವತ್ತಿಂದ ಇದು ಕೆಸರು, ಈ ಒಂದು ಕ್ರೀಡಾಂಗಣದ ಹತ್ರ ಏನು ಮುನ್ಸಿಪಲ್ ಜಾಗ ಇತ್ತು, ಇದನ್ನು ಮುನ್ಸಿಪಲ್ಗೆ ಒಳಪಟ್ಟಂಥ ಜಾಗ ಅಂದರೆ ಈ ಜಾಗವನ್ನು ಇವತ್ತು ಪುರಸಭೆ ಚೀಫ್ ಆಫೀಸರು ಮತ್ತು ತಹಸೀಲ್ದಾರರವರು ಅನುಮತಿ ಕೊಟ್ಟಿದ್ದಾರಂತೆ. ಅನುಮತಿ ಕೊಟ್ಟಿರೋದ್ರ ಮೇಲೆ ಇಲ್ಲಿ ಎಲ್ಲ ತರಕಾರಿ ಮಾರ್ತಕ್ಕಂಥ ಎಲ್ಲ ರೈತರಿಗೆ ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಎಲ್ಲ ಪಕ್ಷಭೇದವನ್ನು ಮರೆತು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ಉತ್ಪೂರ್ವಕವಾದಂಥ ಧನ್ಯವಾದಗಳೇನು ಹೇಳ್ತೇನೆ. ಮತ್ತು ನಮ್ಮ ಏನು ತಿಮ್ಮರಾಜವರು ಇದನ್ನು ಒಂದು ಕಾಳಜಿ ವಹಿಸಿ ಈ ರೈತರಿಗೆ ಮತ್ತು ಎಲ್ಲ ತರಕಾರಿ ಮಾರ್ತಕ್ಕಂಥ ಎಲ್ಲ ಮಾರಾಟಗಾರರಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಪಾರ್ಟಿಯ ಪರವಾಗಿ. ಆಮೇಲೆ ಎಲ್ಲ ಪಕ್ಷಭೇದವನ್ನು ಮರೆತು, ಯಾಕೆಂದರೆ ಯಾರನ್ನು ಒಬ್ಬರು ನಾಯಕರು ಬೇಕೇ ಬೇಕು, ಹಾಗಾಗಿ ರೈತರ ಪರವಾಗಿ ಇವತ್ತು ಏನು ಒಂದು ಆನೇಕಲ್ ನಗರದಲ್ಲಿ ಈ ಒಂದು ರೈತರಿಗೆ
ಮತ್ತು ಹಣ್ಣು ಮತ್ತು ತರಕಾರಿ ಮಾಡಂತ ಮಾರಾಟ ಮಾಡತಕ್ಕಂತವರಿಗೆ ಹೂವ ಇರುವುದು ಎಲ್ಲ ಸಾರ್ವಜನಿಕ ನಾಗರಿಕ ಸಜ್ಜನ ಬಂಧುಗಳಿಗೆ ಅನು ಮಾಡಿ ಕೊಡ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಈ ಒಂದು ಎಲ್ಲ ನಮ್ಮ ತಿಮ್ಮರಾಜವರಿಗೆ ನಾನು ಖಂಡಿತ ಧನ್ಯವಾದಗಳು ಹೇಳ್ತೀನಿ ಈ ಒಂದು ನಾಡು ಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆ ಅಂಗವಾಗಿ ಇಲ್ಲಿ ಎಲ್ಲರಿಗೂ ಈ ಒಂದು ಕೆಲಸ ಮಾಡಿ ಅವಕಾಶ ಮಾಡಿ ಕೊಡ್ತಾ ಇದ್ದಾರಲ್ಲ ಮತ್ತೊಮ್ಮೆ ಆ ನಾಡು ಪ್ರಭು ಕೆಂಪೇಗೌಡರಿಗೆ ಒಂದು ದಿನಾಚರಣೆ ಮುಖಾಂತರವಾಗಿ ಎಲ್ಲರಿಗೂ ಶುಭಾಶಯನ ಕೋರ್ತಾ ಈ ಹಣ್ಣು ಮತ್ತು ತರಕಾರಿ ಮಾರತಕ್ಕಂತ ರೈತರಿಗೆ ಯಾವಾಗಲೂ ಇದು ಕಂಟಿನ್ಯೂಷನ್ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ಸ್ ಎಲ್ಲ ಒಂದು ಸಾರ್ವಜನಿಕವಾಗಿ ವಿತರಣೆ ಮಾಡಿದ್ದಾರೆ ನಮ್ಮ ತಿಮ್ಮರಾಜ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಇದೇ ತರ ಮುಂದಿನ ರೀತಿಯಲ್ಲಿ ಪಕ್ಷ ಸಂಘಟಿತವಾಗಿ ಒಳ್ಳೆ ಕೆಲಸ ಮಾಡಲಿ ನೊಂದಂತ ರೈತರು ಇರಬಹುದು ಸಜ್ಜನ ನಾಗರಿಕ ಬಂಧುಗಳು ಇರಬಹುದು ಅನುಕೂಲ ಮಾಡ್ಕೊಡಬೇಕು ಯಾವುದೇ ಅಪೇಕ್ಷೆ ಇಲ್ಲದಿರಾ ನಮ್ಮ ತಿಮ್ಮರಾಜ್ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮಂಡಲದಿಂದ ಅವರಿಗೆ ರೈತ ಮೋರ್ಚಾ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಮಾಜಿ ಸಚಿವರು ಚಿತ್ರದುರ್ಗ ಲೋಕಸಭಾ ಎಂ ಪಿ ಆದಂಥ ನಾರಾಯಣಸ್ವಾಮಿ ಅವರು ನಮ್ಮ ಮಂಡಲ ಅಧ್ಯಕ್ಷರಂಥ ಎನ್ ಶಂಕರ್ ಅವರು ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಂಥ ಶಿವಪ್ಪ ಅವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಂಥ ಎನ್ ಆರ್ ರಮೇಶ್ ಅವರು ಆಶೀರ್ವಾದ ಮಾಡಿದ್ದಾರೆ ಆ ಕೆಲಸ ತಪ್ಪದೆ ಅವ್ರು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಎಲ್ಲ ಅವ್ರಿಗೆ ನಾಗರಿಕ ನಮ್ಮ ಬಿ ಜೆ ಪಿ ಪರವಾಗಿ ಅವರಿಗೆ ಉತ್ಪೂರ್ವಕವಾದಂಥ ಧನ್ಯವಾದಗಳು ಹೇಳ್ತೇನೆ ಒಳ್ಳೆ ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡಿ ಅಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಧನ್ಯವಾದಗಳು ನಮ್ಮ ಬೆಂಗಳೂರು ಕಟ್ಟಿದಂತಹ ನಾಡಗೌಡ ಕೆಂಪೇಗೌಡರ ಅವರ ಜನ್ಮ ಜಯಂತ್ಯೋತ್ಸವ ಏನಿತ್ತು ಅದನ್ನು ನಾವು ಇವತ್ತು ಕೃಷಿ ಮಾರುಕಟ್ಟೆಯಲ್ಲಿ ಆಚರಣೆ ಮಾಡುವ ಮೂಲಕ ಹಾಗೂ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ವಿತರಣೆ ಮಾಡುವ ಮೂಲಕ ನಾವು ಈ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಹಾಗೂ ಇವತ್ತು ಏನು ನಾವು ಇವತ್ತು ಈ ಮಾರುಕಟ್ಟೆಯ ಒಂದು ಜಾಗವನ್ನು ರೈತರಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕಂತೇಳಿ 5 ದಿನದಿಂದ ಶ್ರಮ ಪಡ್ತಾ ಇದ್ದೀವಿ ಈ ಕಾರ್ಯ ಮುಂದುವರೆದು ಸಕ್ಸಸ್ ಆಗಲಿ ಅಂತ ನಾ ಕೇಳ್ಕೊತಾ ಇದ್ದೀನಿ ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರವರ 511ನೇ ವರ್ಷದ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಸರ್ವ ಜನತೆಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಬೇಕಾದ್ರೆ ಅವರು ಎಲ್ಲ ಜಾತಿ ಜನಾಂಗಗಳಿಗೆ ಕೂಡ ಆಶ್ರಯವನ್ನು ನೀಡದಂತಹ ಒಂದು ಮಹಾನ್ ಚೇತನ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಕುಂಬಾರಪೇಟೆ ತಿಗಳರಪೇಟೆ ಬ್ಯಾಡ್ರಪೇಟೆ ಅಕ್ಕಿಪೇಟೆ ಹೀಗೆ ಬೆಂಗಳೂರಿನಲ್ಲಿ 64 ಪೇಟೆಗಳನ್ನು ನಿರ್ಮಾಣ ಮಾಡಿ ಆ ಒಂದು ಜನಾಂಗದ ವ್ಯಕ್ತಿಗಳು ಅಲ್ಲಿ ಬಂದು ವ್ಯಾಪಾರ ಮಾಡ್ತಕ್ಕಂಥದ್ದಕ್ಕೋ ಉತ್ಪನ್ನಗಳನ್ನು ತಯಾರು ಮಾಡತಕ್ಕಂಥದ್ದಕ್ಕೋ ಅವರೆಲ್ಲರಿಗೂ ಕೂಡ ವಸತಿಯನ್ನು ನಿರ್ಮಾಣ ಮಾಡಿ ಒಂದು ವ್ಯವಸ್ಥಿತವಾದಂಥ ಬೆಂಗಳೂರು ಪೇಟೆಯನ್ನು ಕಡಿದಂತಹ ಮಹಾನ್ ಚೇತನ ಯಾವುದೋ ಒಂದು ಜಾತಿಗೆ ಸೀಮಿತವಾದಂತಹ ವ್ಯಕ್ತಿ ಅಲ್ಲ ಕೆಂಪೇಗೌಡರು ಸರ್ವ ಜನಕ್ಕೂ ಸೇರಿದಂತಹ ವ್ಯಕ್ತಿ ಕೆಂಪೇಗೌಡರು ಅವರ ಆಡಳಿತಾವಧಿ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಮಾಡಿದಂತಹ ವ್ಯಕ್ತಿ ಕೆಂಪೇಗೌಡರ ಜಯಂತಿಯನ್ನು ಎಲ್ಲ ಸಮಾಜದವರು ಸೇರಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ಅಧ್ಯಕ್ಷರಾದಂತಹ ತಿಮ್ಮರಾಜರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ತರಕಾರಿ ಮಾರುಕಟ್ಟೆ ಅದಕ್ಕೂ ಒಂದು ವಿಶೇಷತೆ ಇದೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಂಥವರು ಒಂದು ಕೃಷಿಕರಾಗಿ ಬಂದಂತಹ ಕೆಂಪೇಗೌಡ ವಂಶಸ್ಥರು ಅದಕ್ಕಾಗಿ ಇವತ್ತು ಕೃಷಿಯ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡತಕ್ಕಂಥ ಈ ಸ್ಥಳದಲ್ಲಿ ಎಲ್ಲರಿಗೂ ಕೂಡ ಸ್ಯಾನಿಟೈಸರು ಮಾಸ್ಕನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಕೊರೋನಾವನ್ನು ತಡೆಗಟ್ಟಬೇಕಾದ್ರೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಇದಕ್ಕೆ ಒಂದೇ ದಾರಿ ಸಾಮಾಜಿಕ ಅಂತರವನ್ನು ನಾವೆಲ್ಲರೂ ಕಾಪಾಡಿಕೊಂಡು ಈ ಕೊರೋನಾದಿಂದ ಮುಕ್ತರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ನಾನು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್